ಗಾಂಧಿನಗರ ಕಳೆದ ಬಾರಿಗಿನ್ನ ಈ ಸಲ ಬಹಳ ಚೆನ್ನಾಗಿದೆ 100% ಈ ಸಲ ಗೆಲ್ತೀವಿ ಏನು ಸಮಸ್ಯೆ ಇಲ್ಲ ಜನರ ಮಧ್ಯದಲ್ಲಿ ಹೋಗ್ತಾ ಇದೀವಿ ಜನರಿಗೆ ಇಲ್ಲಿ 24 ವರ್ಷಗಳಿಂದ ಆಗ್ತಾ ಇರತಕ್ಕಂತ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸ್ತಾ ಇದೀವಿ ಮತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ಆಗಿರತಕ್ಕಂತ ನಮ್ಮ ಹೊಸ ಹೊಸ ಏನೇನು ಯೋಜನೆಗಳು ಬಂದಿದೆ ಅವೆಲ್ಲ ತಲುಪಿರುವಂತದ ಬಗ್ಗೆ ನಾವು ತಿಳುವಳಿಕೆಯನ್ನ ಜನಕ್ಕೂ ಕೂಡ ಕೊಡ್ತಾ ಇದೀವಿ ಬಹಳ ಜನ ಬೇಸತ್ತು ಹೋಗಿಬಿಟ್ಟಿದ್ದಾರೆ ಇರತಕ್ಕಂತ ಎಂಎಲ್ಎ ಅವರ ಬಗ್ಗೆ ಯಾಕೆಂದ್ರೆ ಬರಿ ಎಲೆಕ್ಷನ್ ಇದ್ದಾಗ ಮಾತ್ರ ಕೊನೆ 6 ತಿಂಗಳು 3 ತಿಂಗಳು ಮಾತ್ರ ಬರ್ತಾರೆ ಬೇರೆ ಸಮಯದಲ್ಲಿ ಅವರು ಕೈಗೆ ಸಿಗಲ್ಲ ನಾವು ಅವರನ್ನ ನೋಡೇ ಇಲ್ಲ ಅಂತ ಬಹಳ ಜನ ಬೇಜಾರು ಮಾಡ್ಕೊಂಡಿದ್ದಾರೆ ಆ ರೀತಿ ನಡೀತಾ ಇದೆ ಸೋ ಅದಕ್ಕೋಸ್ಕರ ನಾವು ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಕಾರ್ಯಕರ್ತರು ನಾವು ಎಲ್ಲರ ಮನೆಗೆ ಹೋಗ್ತಾ ಇದ್ದಾರೆ ಪ್ರತಿಯೊಬ್ಬರ ಮನೆಯವರು ಮನೆಯಲ್ಲಿ ಕೂಡಿಸಿ ಇಲ್ಲ ನೀವು ಟೀ ಕುಡಿಬೇಕು ಕಾಫಿ ಕುಡಿಬೇಕು ಜ್ಯೂಸ್ ಕುಡಿಬೇಕು ಅಂತ ಹೇಳಿ ಕೂಡಿಸ್ಕೊಂಡು ನಮಗೆ ಆತಿಥ್ಯವನ್ನ ಮಾಡಿ ನಮಗೆ ಕಳಿಸ್ತಾ ಇದ್ದಾರೆ ಅದರ ಅವರ ಪ್ರೀತಿ ನೋಡಿದ್ರೆ ನಮಗೆ ಬಹಳ ಖುಷಿ ಆಗ್ತಾ ಇದೆ ನಾವು ಎಲ್ಲರ ಮನೆಗೂ ಪ್ರತಿಯೊಂದು ಮನೆಗೂ ನಾವು ಭೇಟಿ ಮಾಡಿ ಅವರನ್ನ ಮತ ಯಾಚನೆ ಮಾಡ್ತಾ ಇದೀವಿ ಕಾಂಗ್ರೆಸ್ ಕೋಟೆನೇ ಅನ್ಬೋದು ಇದು ಈ ಸಲ ಕಮಲ ಅರಳುತ್ತಾ ಸರಿ ಒಂದು ಕಾಲದಲ್ಲಿ ಇತ್ತು ಆ ಕಾಲ ಹೋಯ್ತು ಇವಾಗ ಈ ಸಲ ಡೆಫಿನೇಟ್ ಆಗಿ ಕಮಲ ಅರಳೆ ಅರಳುತ್ತೆ ಕಾಂಗ್ರೆಸ್ 3ನೇ ಪ್ಲೇಸ್ ಹೋಗೋದು ಗ್ಯಾರಂಟಿ ಬದಲಾವಣೆ ಬಯಸ್ತಾ ಇದ್ದಾರೆ ಅನ್ಸುತ್ತೆ ನಿಮಗೆ 200% ಬದಲಾವಣೆ ಅಂತಂದ್ರೆ ಯಾವ ರೀತಿ ಇದೆ ಅಂತಂದ್ರೆ ಇದುವರೆಗೂ ಈಗ ಇರತಕ್ಕಂತ ಎಂಎಲ್ಎ ಏನೇನು ಕರ್ಮಕಾಂಡಗಳು ಮಾಡಿದ್ದಾರೆ ಜನಕ್ಕೆ ಆಗ್ಲೇ ಗೊತ್ತಾಗಿದೆ ಸಾವಿರಾರು ಕೋಟಿ ಬಂದಿರತಕ್ಕಂತ ಅನುದಾನದಲ್ಲಿ ಏನು ಬಿಡುಗಡೆ ಆಗಿದೆ ಏನು ಕೆಲಸ ಮಾಡಿದ್ದಾರೆ ಅಂತ ಜನ ಅವರೇ ನೋಡ್ತಾ ಇದ್ದಾರೆ ಸ್ವಲ್ಪ ಆ ರೀತಿ ನಡೀತಾ ಇರತಕ್ಕಂತ ಈ ಒಂದು ಸಮಯದಲ್ಲಿ ನಮಗೆ ಜನಕ್ಕೆ ಮಧ್ಯದಲ್ಲಿ ಹೋದಾಗ ನಾವೇನು ಹೇಳದೇ ಬೇಕಾಗಿಲ್ಲ ಅವರೇ ಹೇಳ್ತಾ ಇದ್ದಾರೆ ಈ ಸಲ 200% ನಮ್ಮ ನಿಮಗೆ ಹಾಕೋದು ಸರ್ ಇಲ್ಲಿ ಯಾಕೆಂದ್ರೆ ಪ್ರತಿಯೊಂದು ಮನೆಗೆ ಹೋದ್ರೂ ನೀರಿನ ಸಮಸ್ಯೆ ಲೈಟಿನ ಸಮಸ್ಯೆ ರೋಡಿನ ಸಮಸ್ಯೆ ಇವೆಲ್ಲ ಹೇಳೋದು ನೋಡಿದ್ರೆ ಮೂಲಭೂತ ಸೌಕರ್ಯ ಇನ್ನೂ ಕುಂಠಿತ ಆಗಿದೆಯಲ್ಲ ಈ ತಂತ್ರ ಹೃದಯ ಭಾಗದಲ್ಲಿ ಅನ್ನೋದು ಬೇಜಾರಾಗ್ತಾ ಇದೆ ನನಗೆ ಇದನ್ನೆಲ್ಲ ನಾವು ಗೆದ್ದು ಬಂದ ಮೇಲೆ ಬಹಳಷ್ಟು ದೊಡ್ಡ ಚಾಲೆಂಜ್ ಇದೆ ಆ ಚಾಲೆಂಜ್ ಅನ್ನು ಸ್ವೀಕರಿಸಿದೀವಿ ನಾವು ಜನರ ಸೇವೆ ಮಾಡಬೇಕು ಅಂತ ಮನಸು ಮಾಡ್ಕೊಂಡು ಬಂದಿದ್ದೀವಿ 200% ಜನರ ಸೇವೆಯನ್ನು ಮಾಡೇ ಮಾಡ್ತೀವಿ ಗೆದ್ದು ಬಂದು ಜನರಿಗೆ ಏನು ಅನುಕೂಲ ಮಾಡ್ಕೊಡಬೇಕು ಎಲ್ಲವನ್ನ ನಾವು ಮಾಡ್ಕೊಡೋದಕ್ಕೆ ಇದೆ ಗಾಂಧಿನಗರ ಜನತೆಗೆ ಏನು ಭರವಸೆ ಕೊಡ್ತೀರೋ ಸರ್ ನಾವು ಅಕ್ಕಪಕ್ಕ ಕ್ಷೇತ್ರಗಳನ್ನು ನೋಡಿದ್ರೆ ಅಂದ್ರೆ ಮಲ್ಲೇಶ್ವರಂ ಆಗಿರಬಹುದು ಗೋವಿಂದರಾಜನಗರ ಆಗಿರಬಹುದು ಮತ್ತೆ ರಾಜಾಜಿನಗರ ಎಲ್ಲಾ ಕ್ಷೇತ್ರಗಳು ಸುತ್ತಮುತ್ತ ಯಾವುದೇ ಬಿಜೆಪಿ ಆಡಳಿತ ಇರತಕ್ಕಂತ ಎಂಎಲ್ಎ ಇರತಕ್ಕಂತ ಕ್ಷೇತ್ರಗಳನ್ನು ನೋಡಿದ್ರೆ ಈ ಕ್ಷೇತ್ರ ಬಹಳ ಹಿಂದುಳ್ಕೊಂಡ್ಬಿಟ್ಟಿದೆ ಅವರಿಗೆ ಇದೊಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ನನಗೆ ಬಹಳ ಆಸೆ ಯಾಕೆಂತಂದ್ರೆ ಇಲ್ಲಿ ಗ್ರೌಂಡ್ಗಳಿಲ್ಲ ಒಳ್ಳೆ ಸ್ಟೇಡಿಯಂ ಇಲ್ಲ ಕಾಲೇಜ್ಗಳು ಒಳ್ಳೆ ಅಂದ್ರೆ ಗವರ್ನಮೆಂಟ್ ಶಾಲೆ ಅಥವಾ ಗವರ್ನಮೆಂಟ್ ಕಾಲೇಜ್ಗಳು ಅದನ್ನು ಕೂಡ ಕ್ವಾಲಿಟಿ ಕಡಿಮೆ ಆಗೋಗ್ಬಿಟ್ಟಿದೆ ಅದರನ್ನು ಎತ್ತಿ ಹಿಡಿತಕ್ಕಂಥ ಕೆಲಸಗಳ ಎಂಎಲ್ಎ ಮಾಡಿಲ್ಲ ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಮತ್ತು ಇಮಿಡಿಯೇಟ್ ಬೇಕಾಗಿರ್ತಕ್ಕಂಥದ್ದು ನೀರು ರಸ್ತೆ ಮತ್ತು ಲೈಟು ಈ ವ್ಯವಸ್ಥೆಗಳನ್ನು ಚರಂಡಿ ವ್ಯವಸ್ಥೆ ಇವೆಲ್ಲವನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ ಅದನ್ನು ಅತಿ ಶೀಘ್ರದಲ್ಲಿ ಮಾಡಿ ಮುಗಿಸ್ತೀನಿ ಅನ್ನೋ ಒಂದು ಭರವಸೆನ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಗಾಂಧಿನಗರ ಮತದಾನ ಮಾಡೋರಿಗೆ ಏನಂತ ಹೇಳ್ತೀರಾ ಸರ್ ಬಿಜೆಪಿ ಈ ಬಾರಿ ನಮಗೆ ಬಿಜೆಪಿಗೆ ನೀವು ಬೆಂಬಲವನ್ನು ಸೂಚಿಸಿ ಬೆಂಬಲವನ್ನು ಕೊಡಿ ಕೇಂದ್ರದಲ್ಲಿ ಹೇಗೆ ನರೇಂದ್ರ ಮೋದಿ ಅವರು ಕೆಲಸ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ರಾಜ್ಯದಲ್ಲೂ ಕೂಡ ಡಬಲ್ ಇಂಜಿನ್ ಸರ್ಕಾರ ಇದ್ದು ಹೇಗೆ ನಾವು ಅಭಿವೃದ್ಧಿಯನ್ನು ನೋಡ್ತಾ ಇದ್ವಿ ಅದೇ ರೀತಿ ಗಾಂಧಿನಗರದಲ್ಲೂ ಅಭಿವೃದ್ಧಿ ಆಗಬೇಕು ಕೇಂದ್ರ ರಾಜ್ಯ ಸರ್ಕಾರಗಳ ಎಲ್ಲ ಒಂದು ಸ್ಕೀಮ್ಗಳು ಮತ್ತು ಏನೇನು ಉಪಲಕ್ಷಗಳು ಇತ್ತು ಎಲ್ಲ ಕೂಡ ಜನಕ್ಕೆ ತಲುಪಬೇಕು ಅಂತಂದ್ರೆ ಬಿಜೆಪಿನ ಗೆಲ್ಲಿಸಿ ಅಂತ ನಾನು ಕಲಕಳೆಯಿಂದ ಕೇಳ್ಕೊತೀನಿ